ಸತ್ತಾ ಸಂಭವಿಸಿದೆ. ಘಟನೆಯಲ್ಲಿ ಇದುವರೆಗೆ ಮೃತಪಟ್ಟವರ ಸಂಖ್ಯೆ 5 ಕ್ಕೆ ಏರಿಕೆಯಾಗಿದೆ. ಮೃತಪಟ್ಟಂತ ಕಾರ್ಮಿಕರ ಸಂಖ್ಯೆ ಈಗ 5 ಕ್ಕೆ ಏರಿಕೆಯಾಗಿದೆ. ರಾಜಗುರು ಫುಡ್ಸ್ ಗೋದಾಮಿನ ಸಂಸ್ಕರಣಾ ಘಟಕ ಕುಸಿದು ದುರಂತ ಸಂಭವಿಸಿದ್ದು ಈ ದುರಂತದಲ್ಲಿ ಮಡಿದವರ ಸಂಖ್ಯೆ 5 ಆಗಿದೆ. ಈ ದುರಂತದಲ್ಲಿ ಮಡಿದವರ ಸಂಖ್ಯೆ 5 ಕ್ಕೆ ಏರಿದೆ. ಮೊದಲು ಆರಂಭದಲ್ಲಿ ಮೂವರ ಮೃತದೇಹ ಸಿಕ್ಕಿತ್ತು. ಇದೀಗ ಮತ್ತಿಬ್ಬರ ಮೃತದೇಹ ಪತ್ತೆಯಾಗಿದೆ. ಕಾರ್ಮಿಕರ ಶವವನ್ನು ರಕ್ಷಣಾ ಸಿಬ್ಬಂದಿ ಹೊರತೆಗೆದಿದ್ದಾರೆ. ಈ ಮೂಲಕ ಮೃತರ ಸಂಖ್ಯೆ 5 ಕ್ಕೆ ಏರಿಕೆಯಾಗಿದೆ. ರಾಜಗುರು ಫುಡ್ಸ್ ಗೋದಾಮಿನ ಸಂಸ್ಕರಣಾ ಘಟಕ ಕುಸಿದು ದುರಂತ ಸಂಭವಿಸಿದಂತ ಪ್ರಕರಣ ಇದು. ಘಟನೆಯಲ್ಲಿ ಮೃತಪಟ್ಟ ಕಾರ್ಮಿಕರ ಸಂಖ್ಯೆ 5 ಕ್ಕೆ ಏರಿಕೆಯಾಗಿದೆ. ಆರಂಭದಲ್ಲಿ ಮೂವರ ಮೃತದೇಹವನ್ನು ಹೊರತೆಗೆದಿದ್ದ ರಕ್ಷಣಾ ಸಿಬ್ಬಂದಿ ಈಗ ಮತ್ತಿಬ್ಬರ ಮೃತದೇಹವನ್ನು ಹೊರತೆಗೆದಿದ್ದಾರೆ. ಈವರೆಗೂ 5 ಮಂದಿ ಕಾರ್ಮಿಕರ ಶವವನ್ನು ಹೊರತೆಗೆದಿದ್ದು ಅದರಲ್ಲಿ ಇಬ್ಬರು ಶವ ಗುರುತಿಸುವಂತ ಮೃತದೇಹವನ್ನು ಗುರುತಿಸುವಂತ ಒಂದು ಕಾರ್ಯ ನಡೆಯತಾ ಇದೆ. ಅದರಲ್ಲಿ ಮೂವರು ಬಿಹಾರ ಮೂಲದ ಕಾರ್ಮಿಕರು ಅನ್ನುವಂತ ಒಂದು ಮಾಹಿತಿ ಸಿಕ್ಕಿತ್ತು. ಈಗ ಸದ್ಯಕ್ಕೆ ಮತ್ತಿಬ್ಬರ ಮೃತದೇಹ ಸಿಕ್ಕಿದೆ. ಒಟ್ಟು 5ರ ಮೃತದೇಹ ಪತ್ತೆಯಾಗಿರುವಂತದ್ದು. ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವ ಸಂಭವ ಇದೆ. ಸತತ 15 ಗಂಟೆಯಿಂದ ಕಾರ್ಯಾಚರಣೆ ನಡೆಯತಾ ಇದೆ. ಎಸ್ಡಿಆರ್ಎಫ್ ಟೀಮ್ ಕೂಡ ಈ ಕಾರ್ಯಾಚರಣೆಯಲ್ಲಿ ನಿರತವಾಗಿರುವಂತದ್ದು. ಹಾಗಾಗಿ ಈ ಕಾರ್ಯಾಚರಣೆ ಮುಂದುವರೆದಿದೆ. ವಿಜಯಪುರ ರಾಜಗುರು ಫುಡ್ಸ್ ಗೋದಾಮಿನಲ್ಲಿ ಬಿಹಾರ ಕಾರ್ಮಿಕರು ಸಿಲುಕಿದಂತಹ ಪ್ರಕರಣ ಇದು. ನಿರಂತರವಾಗಿ 15 ಗಂಟೆಯಿಂದ ಕಾರ್ಯಾಚರಣೆ ನಡೆಯತಾ ಇದ್ದು ಇದುವರೆಗೆ 5ರ ಮೃತದೇಹ ಪತ್ತೆಯಾಗಿದೆ. ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗೋ ಸಂಭವ ಇದೆ, ಸಾಧ್ಯತೆ ಇದೆ. ಇದು ಈವರೆಗಿನ ಪ್ರಮುಖ ಸುದ್ದಿ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ.